ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಫಲಿತಾಂಶ ಕೂಡ ಬಂತು, ರ್ಯಾಂಕಿಂಗ್ ಕೂಡ ಬಂತು. ವಿದ್ಯಾರ್ಥಿಗಳಿಗೆ ನಮಗೆ ಯಾವ ಕಲರ್ ಸಿಗ್ಬೋದು ಅಂತ ವಿದ್ಯಾರ್ಥಿಗಳಿಗೆ ಟೆನ್ಷನ್ ಗೊಂದಲ ಕೂಡ ಇರುತ್ತೆ. ಇವತ್ತು ನೋಡಿ ಇದರ ಬಗ್ಗೆ ಟೆಸ್ಟ್ ಆಗಿ ನಿಮಗೆ ಕ್ಲಾರಿಫೈನ ಮಾಡ್ತೀನಿ. ನಿಮ್ಮ ಸಿ ಇ ಟಿ ರ್ಯಾಂಕ್ ಎಂಟ್ರಿ ಮಾಡೋ ಮುಖಾಂತರ ನಿಮಗೆ ಯಾವ ಕಾಲೇಜಲ್ಲಿ ಸಿಗಬಹುದು ಅಂತ ಒಂದು ಸಿಂಪಲಾಗಿ ಪ್ರೆಡಿಕ್ಟ್ ಮಾಡ್ಕೋಬೋದು. ಇದ್ರ ಬಗ್ಗೆ ಡೀಟೇಲಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಕೌನ್ಸಿಲಿಂಗ್ ಪ್ರೊಸೆಸ್ ಆಗಿರ್ಬೋದು, ಎಲ್ಲ ಪ್ರೊಸೆಸ್ಗಳು ನಮ್ಮ ಚಾನಲಲ್ಲಿ ಡೈಲಿ ವೀಡಿಯೋ ಬರ್ತಾ ಹೋಗ್ತದೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇದರ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಮಗೆ ಈ ರೀತಿ ಇಂಟರ್ಫೇಷನ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ರ್ಯಾಂಕಿಂಗ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲು ಸಿ ಇ ಟಿ ರ್ಯಾಂಕಿಂಗ್ ಅಂತ ಕೇಳುತ್ತೆ, ನಾನು ಎಂಟ್ರಿ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ 25,000 ಅಂತ ನಾನು ರ್ಯಾಂಕಿಂಗನ್ನು ಎಂಟ್ರಿ ಮಾಡ್ತೀನಿ. ನಂತರ ಅಲ್ಲಿ ನಿಮಗೆ ಕ್ಯಾಶ್ ಗ್ರೂಪ್ ಅಂತ ಕೇಳುತ್ತೆ, ನೀವು ಕ್ಯಾಶ್ ಎಂಟ್ರಿ ಮಾಡಿ. ಫಾರ್ ಜನರಲ್ ಮೆರಿಟ್ ಆಗಿದ್ದರೆ ಅಥವಾ ಎಸ್ ಸಿ ಇದ್ದರೆ ಎಸ್ ಸಿ, ಎಷ್ಟು ಇದ್ದರೆ ಎಷ್ಟು. ನಾನು ಒ ಬಿ ಸಿ ಅಂತ ಕೊಡ್ತೀನಿ. ಒ ಬಿ ಸಿ ಅಂತ ಕೊಟ್ಟ ನಂತರ ನಮಗೆ ಈ ರೀತಿ ಲೋಡ್ ಆಗುತ್ತೆ. ನಂತರ ಸಬ್ ಕ್ಯಾಶ್ ಅಂತ ಕೇಳುತ್ತೆ, ನಿಮ್ಮದು ಯಾವುದು 2A, 2B, 3A, 3B. ಫಾರ್ ಎಕ್ಸಾಂಪಲ್ ಒಂದು 2A ಅಂದರೆ 2A ಕೊಡ್ತೀನಿ, ನಿಮ್ದು ಯಾವುದಿದೆ ಅದು ಕೊಡಿ. ತುಂಬಾ 2A ಕೊಡ್ತೀನಿ. ಹೈದರಾಬಾದ್ ಕರ್ನಾಟಕ ಇದೆಯಾ ಇಲ್ಲವೋ ಅಂತ ಕೇಳುತ್ತೆ, ನೋವು ಕೊಡ್ತೀನಿ. 1 to 10th ಎಜುಕೇಷನ್ ಇದು ನಾಟ್ ಅಪ್ಲಿಕೇಬಲ್ ಕೊಡ್ತೀನಿ. ಇನ್ ಕೇಸ್ ನಿಮ್ಮದು ಕನ್ನಡ ಮೀಡಿಯಂ ಇದ್ದರೆ ಕನ್ನಡ, ರೂರಲ್ ಇದ್ದರೆ ರೂರಲ್ ಇದ್ದರೆ ಕೊಡಿ. ನಂತರ ಪ್ರೆಡಿಕ್ಟ್ ಮೈ ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ನಿಮಗೆ ಲೋಡ್ ಆಗುತ್ತೆ. ಲೋಡ್ ಆದ ನಂತರ ಒಂದು ವೆಬ್ಸೈಟ್ ಬರುತ್ತೆ, ಅಲ್ಲಿ ನಿಮಗೆ ಶೋ ಮಾಡುತ್ತೆ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ. ನೆಕ್ಸ್ಟ್ ಕೊಡ್ಕೊಂಡು ಹೋಗ್ತೀನಿ. ಎಸ್, ಓಕೆ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ, ಅಲ್ಲಿ ನಿಮಗೆ ಶೋ ಮಾಡುತ್ತೆ ಯಾವ್ಯಾವ ಕಾಲೇಜ್ಗಳು ನಿಮಗೆ ಸಿಗಬಹುದು ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ ಸಿಂಪಲ್ಲಾಗಿ ನೋಡೋದಾದರೆ ಅಲ್ಲಿ ಸ್ಕ್ರಾಲ್ ಡೌನ್ ಮಾಡ್ಕೊಬರ್ತೀನಿ ನೋಡಿ. ನೆಕ್ಸ್ಟ್ ಕೊಟ್ಟೆ, ನೆಕ್ಸ್ಟ್ ಕೊಟ್ಟೆ, ಡನ್ ಕೊಟ್ಟೆ, ಓಕೆ. ಇದಕ್ಕೆ ನಿಮಗೆ ಡನ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಕಾಲೇಜ್ ತೋರಿಸ್ತದೆ. ನಿಮಗೆ ಆರ್ ವಿ ಕಾಲೇಜಲ್ಲಿ ನಿಮ್ಮ ರ್ಯಾಂಕಿಂಗ್ 25,000 ಇದ್ದು ನಿಮಗೆ 2A ಇದ್ದು ಆರ್ ವಿ ಕಾಲೇಜಲ್ಲಿ ನಿಮಗೆ ಬಯೋಟೆಕ್ನಾಲಜಿ ಕೋರ್ಸ್ ಸಿಗ್ಬೋದು, ಮತ್ತು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಕೂಡ ಗುಡ್ ಚಾನ್ಸಸ್ ಇದೆ ಅಂತ ಕೊಟ್ಟಿದ್ದಾರೆ. ಈ ರೀತಿ ನಿಮಗೆ ಇಲ್ಲಿ ಬ್ರೋಚರ್ ಕೂಡ ಇರುತ್ತೆ, ಡೌನ್ಲೋಡ್ ಮಾಡ್ಬೋದು. ಇಲ್ಲಿ ಕೆಳಗಡೆ ವ್ಯೂ ಕಟ್ ಆಫ್ ಅಂತ ಆಪ್ಷನ್ ಇರುತ್ತೆ, ಝೂಮ್ ಮಾಡಿದ್ರೆ ವ್ಯೂ ಕಟ್ ಆಫ್ ಅಂತ ಇರುತ್ತೆ, ನಾನು ನೋಡ್ಬೋದು, ಅದನ್ನು ಚೂಸ್ ಮಾಡ್ಕೋಬೋದು. ಈ ರೀತಿ ನಿಮಗೆ ಚಾನ್ಸಸ್ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಆಪ್ಷನ್ ಇದೆ, ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಬ್ರಾಂಚ್ ಬೇಕು ಅದನ್ನು ಚೂಸ್ ಮಾಡ್ಬೋದು. ಸಿ ಎಸ್ ಬೇಕಂದ್ರೆ ಬರೀ ಸಿ ಎಸ್ ಕೊಡ್ಬೋದು, ಬೇರೆ ಬ್ರಾಂಚಲ್ಲಿ ಬೇರೆ ಬ್ರಾಂಚ್ ಕೊಡ್ಬೋದು. ಈ ರೀತಿ ಬೇರೆ ನಾನು ಓನ್ಲಿ ಸಿ ಎಸ್ ಕೊಟ್ಟೆ ನೋಡಿ. ಸಿ ಎಸ್ ಕೊಟ್ಟ ತಕ್ಷಣ ತೋರಿಸ್ತು ನ್ಯೂ ಮ್ಯಾನೇಜ್ಮೆಂಟ್ ಕಾಲೇಜ್ ಚಾನ್ಸ್ ಇದೆ, ಅದೇ ರೀತಿ ರೇವಾ ಯೂನಿವರ್ಸಿಟಿ ಕೂಡ ಚಾನ್ಸ್ ಇದೆ, ಅದೇ ರೀತಿ ಅಂಬೇಡ್ಕರ್ ಇನ್ಸ್ಟಿಟ್ಯೂಷನ್ ಚಾನ್ಸ್ ಇದೆ. ಈ ರೀತಿ ನಿಮಗೆ ಕೊಡ್ಬೋದು. ಸೊ ನಿಮ್ಗೆ ಯಾವ ಸಿಟಿಯಲ್ಲಿ ಬೇಕು, ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಬೆಂಗಳೂರು ಬೇಡ ಅನ್ಕೋತೀನಿ, ನಿಮಗೆ ದಾವಣಗೆರೆ ಬೇಕು, ಹಾಸನ ಬೇಕಾ, ಮಂಗಳೂರು ಬೇಕಾ. ಫಾರ್ ಎಕ್ಸಾಂಪಲ್ ಹಾಸನ ಕೊಡ್ತೀನಿ, ಸಿ ಎಸ್ಸು ಹಾಸನ ಕೊಟ್ಟೆ. ಈಗ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ಡೇ ಗುಡ್ ಚಾನ್ಸಸ್ ನೋಡಿ, ಮಲ್ನಾಡ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ ಸಿಗೋ ಚಾನ್ಸಸ್ ಇದೆ, ಕಂಪ್ಯೂಟರ್ ಸೈನ್ಸ್ ಕೂಡ ಚಾನ್ಸಸ್ ಇದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗುಡ್ ಚಾನ್ಸಸ್ ಅಂತ ಕೊಟ್ಟಿದ್ದಾರೆ ಬಿಸ್ನೆಸ್ ಸಿಸ್ಟಮ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ಸು. ಇಲ್ಲಿ ಟಫ್ ಚಾನ್ಸ್ ಏನಂತ ಕೊಟ್ಟಿದ್ದಾರೆ ಅಂದರೆ ಕಂಪ್ಯೂಟರ್ ಸೈನ್ಸ್ ಟಫ್ ಚಾನ್ಸ್ ಕೊಟ್ಟಿದ್ದಾರೆ, ಯಾಕಂದರೆ ಲಾಸ್ಟ್ ಇಯರ್ ಕಟ್ ಆಫ್ 21,000 ಇತ್ತು ಅಂತ ಕೊಟ್ಟಿದ್ದಾರೆ ಕೆಳಗಡೆ 2A. ಅದಕ್ಕೆ ನಿಮಗೆ ನೀಟಾಗಿ ಶೋ ಮಾಡುತ್ತೆ. ಸ್ಕಾಲರ್ ಮಾಡ್ಕೊಬಂದೆ ಗೌರ್ಮೆಂಟ್ ಇಂಜಿನಿಯರ್ ಕಾಲೇಜ್ ಹಾಸನ್ನು ಗುಡ್ ಚಾನ್ಸಸ್ ಇದೆ ಅಂತ ಕೊಟ್ಟಿದ್ದಾರೆ. ರಾಜೀವ್ ಕೂಡ ಗುಡ್ ಚಾನ್ಸಸ್ ಇದೆ ಅಂತ ಕೊಟ್ಟಿದ್ದಾರೆ. NDRK ಕೂಡ ಗುಡ್ ಚಾನ್ಸಸ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ನಿಮಗೆ ಶೋ ಮಾಡುತ್ತೆ. ನಿಮಗೆ ಯಾವ ಕ್ಯಾಟಗರಿ ಬೇಕು ನಿಮಗೆ ತೋರ್ಬೋದು. ಇಲ್ಲಿ ಸಿಟಿ ವೈಸ್ ಸೆಲೆಕ್ಟ್ ಮಾಡ್ತಿರೋ ಅಥವಾ ಸ್ಟೇಟ್ ವೈಸ್ ಸೆಲೆಕ್ಟ್ ಮಾಡ್ತಿರೋ, ಪ್ರೈವೇಟಿಂದ ಪ್ರೈವೇಟ್ ಮಾಡ್ತಿರೋ, ಗೌರ್ಮೆಂಟಿಂದ ಗೌರ್ಮೆಂಟ್ ಮಾಡ್ತಿರೋ, ಇಲ್ಲಿ ಯಾವ ಬ್ರಾಂಚ್ ಬೇಕಾದ್ರೆ ಮಾಡ್ತಿರೋ ಅದಕ್ಕೆ ನೀವು ನಿಮ್ಮ ಕ್ರೈಟೀರಿಯಾ ಮೇಲೆ ನೀವು ಚೂಸ್ ಮಾಡ್ಕೋಬೋದು. ಇಲ್ಲಿ ತೋರಿಸುತ್ತೆ ಯಾವ ಚಾನ್ಸಸ್ ಗುಡ್ ಚಾನ್ಸಸ್ ಸಿಗುತ್ತಾ, ಲಾಸ್ಟ್ ಇಯರ್ ಕಟ್ ಅಫ್ ಇಷ್ಟು ಅಂತ ತೋರಿಸುತ್ತೆ. ಅದೇ ರೀತಿ ನೀವು ಬ್ರೋಚರ್ ಕೂಡ ಡೌನ್ಲೋಡ್ ಮಾಡ್ಬೋದು, ಕಾಲೇಜ್ ಬಗ್ಗೆ ಬ್ರೋಚರ್ಗಳು ಕೋರ್ಸ್ ಬಗ್ಗೆ ಕೊಡ್ತಾರೆ. ಅದೇ ರೀತಿ ನಿಮಗೆ ಕಟ್ ಆಫ್ ಕೂಡ ಕೊಡ್ತಾರೆ, ಕಟ್ ಆಫ್ ನೋಡ್ಕೋಬೋದು. ಈ ವೆಬ್ಸೈಟಲ್ಲಿ ಬೇಜಾರನ್ನು ಹೆಲ್ಪ್ಫುಲ್ ಆಗುತ್ತೆ, ಜಸ್ಟ್ ಹೋಗಿ ವಿದ್ಯಾರ್ಥಿಗಳನ್ನು ನೋಡಿ ನಿಮಗೆ ಐಡಿಯಾ ಬರುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.